ಮೊದ್ಲು ನಡಿಯಪ್ಪ ನಡಿ ನಂಗೂ ಬಾಯಕ್ಕೆ ಆಗ್ತೈತೆ ಮಗಿನ ಕೈನ ನಾನ್ ಬಿಡಕ್ಕಿಲ್ಲ ಇವಳು ನನ್ನ ಮಗಳು ಅವಳನ್ನ ಸಾಕೋ ಯೋಗ್ಯತೆ ಇಲ್ಲದೆ ಯಾವಾಗ ನೀನು ಕುಡ್ಕೊಂಡು ಊರು ಸುತ್ತಕ್ಕೆ ಶುರು ಮಾಡಿದ್ಯೋ ಅವತ್ತೇ ಅವಳಿನ ಮರ್ತವಳೆ ಮತ್ತೆ ಕ್ಯಾತೆ ತೆಗಿಬೇಡ ಕ್ಯಾತೆ ತೆಗಿತಾ ಇರೋದು ನಾನಲ್ಲ ನೀವು ನೀವು ಕ್ಯಾತೆ ತೆಗಿತಾ ಇರೋದು ನೋಡು ಯಾವನೋ ತಲೆ ಮಾಸ ಹೇಳದಂತ ಸುಮ್ಮನೆ ಮರಿಬೇಡ ಬಿಡ್ಲ ಮಗಿನ ಕೈನ ಹೇಳಿಲ್ವಾ ಇವಳು ನನ್ನ ಮಗಳು ಇವಳನ್ನ ಸಾಕೋಕ್ಕಿರೋದು ನನಗೆಯ ನಾನು ಇವಳ ಯಾವನ ಬೇಕಾರ್ಕೊಂಡು ಲಗ್ನ ಮಾಡ್ತೀನಿ ಅದನ್ನ ಕೇಳೋ ಅಪ್ಪು ನಿಮ್ಗಿಲ್ಲ ಬರುವ ಅದನ್ನ ಹೇಳಿದ್ರೆ ಎಲ್ಲಿ ಕೇಳ್ತೀಯ ನೀನು ಹಿಂಗೆ ಗೋಳಾಡ್ಸಿ ಗೋಳಾಡ್ಸಿ ನನ್ನ ತಗ್ಗಿನ ಸಹಾಯ ಆಗ ಮಾಡಿದೆ ಇವಳು ಸಾಯಿಸ್ಬೇಕು ತೀರ್ಮಾನ ಮಾಡಿದ್ಯಾ ಹೋಗ್ಲ ಸುಮ್ನೆ ಏನ್ರಪ್ಪ ಪಂಚಾಯತಿ ಮುಖ್ಯಸ್ಥರೇ ನೀವಾದ್ರೂ ಹೇಳಿ ನನ್ನ ಮಗಳ ಮೇಲೆ ನನ್ಗೆ ಹಕ್ಕಿಲ್ವಾ ಹಕ್ಕಿಲ್ವಾ ನೀನು ಯಾವತ್ತಾದ್ರೂ ಸರಿ ನಡ್ಕೊಂಡಿದ್ರೆ ನಾವೊಂದು ತೀರ್ಮಾನ ತಗೋಬೋದಾಗಿತ್ತು ಈಗ ಗೌಡ್ರ ಹೆಂಗ್ ಹೇಳ್ತಾರೋ ಹಂಗ್ ಕೇಳೋದಷ್ಟೇ ನೀನು ಉಳಿದಿರೋ ದಾರಿ ಅವೆಲ್ಲ ಆಗಕ್ಕಿಲ್ಲ ಏ ಗೌರಿ ಬರೀ ತಗೆ ಬರೇ ಗೌರಿ ನಮ್ಮ ಮನೆ ಸೊಸೆ ನನ್ನ ಮಗ ಶಿವಗೆ ಗೌರಿ ಜೊತೆ ಮದುವೆ ಮಾಡಿಸ್ತೀನಿ ಅದಕ್ಕೆ ಈ ಊರಿನ ಜನನೇ ಸಾಕ್ಷಿ ಆ ನಮ್ಮ ಹನುಮಂತಪ್ಪನೇ ಸಾಕ್ಷಿ ಹೋಗಲ ಸುಮ್ಕೆ ಗೌಡ್ರೆ ಬೇಗ ಇವರಿಬ್ರಿಗೆ ಮದುವೆ ಮಾಡಿ ಮುಗಿಸ್ಬಿಡಿ ಆ ರುದ್ರನ್ ತಲೆನೋವು ಇರೋದಿಲ್ಲ ಹಂಗೆ ಆಗ್ಲಿ ಐನೂರ ಹತ್ರ ಮಾತಾಡಿ ದಿವಸ ನಿಗದಿ ಮಾಡುವ ಆಯ್ತು ಗೌಡ್ರೆ ಬನ್ನಿ ಗುಡಿತವಾಗುವ ಹ್ಮ್ ನಿನಗಿದೊಂದಿದ್ರೆ ಸಾಕಲ್ಲ ನಿನ್ನಂತ ಒಬ್ಬಗ್ಲಿದ್ದೇನು ಈಗ ಮಾಡಿದ್ದೇನಲ್ಲ ನನ್ನ ಮಗಳು ತಿರುವಾಕಂತಾಳೆ ಅಂತ ನಂಗೇನ್ ಗೊತ್ತಿತ್ತು ಮತ್ತೆ ನಾನು ಒಪ್ಸಿದೀನಿ ಯೋಚನೆ ಮಾಡಬೇಡಿ ಅಂತ ಸುಳ್ಳಾಕಲ್ಲ ಹೇಳ್ದೆ ನಾನು ಒಪ್ಪತ್ತಿಳೆ ಅಂತಾನೆ ಅನ್ಕೊಂಡಿದ್ದೆ ಅದ್ರ ಒಪ್ಕೊಳ್ಳಿಲ್ಲ ಅದಕ್ಕೆ ನಾನೇನ್ ಮಾಡ್ಲಿ ಮಾತಾಡ್ದೆ ಅಂದ್ರೆ ಪ್ರಾಣ ಕಳ್ಕೊತೀಯ ಈಗ ಪ್ರಪಂಚ ಮುಳುಗೋಯ್ತಾ ಮುಳುಗೋಯ್ತಾ ಇವತ್ತೇ ನನ್ನ ಮಗಳು ಅವ್ನ ಯಾವ ನಾಳೆದವ್ರು ಶಿವ ಆ ಶಿವನ್ ಲಗ್ನ ಮಾಡ್ಕೊಬಿಟ್ಟವಳ ಇಲ್ಲ ತಾನೆ ನೀನ್ ಹೇಳೋದು ನಾನೇನಾದ್ರು ಕೇಳೋದು ಬದನೆಕಾಯಿ ಎಲ್ಲ ಮುಗ್ದೋದ್ಮೇಲೆ ಅದಕ್ಕೆ ಹೇಳೋದು ಅತ್ರಿಗಾರಿಗೆ ಬುದ್ಧಿ ಮಟ್ಟ ಅಂತ ನನ್ನ ಮಗಳನ್ನ ಹೆಂಗ್ ಕರ್ಕ ಬರ್ಬೇಕು ಅನ್ನೋದ ಕ್ಷದ ಗೊತ್ತು ಹ್ಮ್ ದಣಿ ನೋಡ್ತಾ ಇರ್ರಿ ಆ ನಂಜೇಗೌಡರಿಗೆ ಸರಿಯಾದ ಬುದ್ಧಿ ಕಲಿಸ್ತೀರಿ ನಾನೇನಾದ್ರೆ ಇವತ್ತು ರವಷ್ಟ ಹತ್ರ ಪಟ್ಬಿಟ್ಟಿದ್ರು ನನ್ನ ನಿಮ್ಮನ್ನ ಇಬ್ಬರನ್ನ ಎಡಗಾಲಲ್ಲಿ ಎದುಕೋದು ಊರಾಚೆ ತಳ್ಬಿಟ್ಟಿರೋರು ಗೊತ್ತಾ ಈಗೇನ್ ಮಾಡುವಂತೀಯ ಇವತ್ ರಾತ್ರಿನೇ ಮುಹೂರ್ತ ಯಾರ್ಗೋ ನಿಮಗೆ ಇವತ್ ರಾತ್ರಿ ಸೋಮ್ರ ನೀವು ತೋಟದ ಮನೆ ಒಬ್ಬಕ್ಕೂ ರೆಡಿ ಆಗಿದ್ರಿ ನಾನು ನನ್ನ ಮಗಳಿಗೆ ಕರ್ಕೊಂಬತ್ತೀನಿ ಮೂರು ಜನರ ಮುಂದೆ ನನ್ನ ಮರುವಾದ ತೆಗೆದುಬಿಟ್ಟ ಮತ್ ಸಿಕ್ಕಿದ್ರೆ ಅವನ್ನ ಅಲ್ಲೇ ಕರ್ನಾಕ್ಬಿಡ್ತಿದ್ದೆ ನೋಡಿ ಅವಯ್ಯ ತಲೆ ಕೆಟ್ಟವನಂಗ ಆಡ್ದ ಅಂತ ಕಾಪುದ ಕೈಯಾಗ ಬುದ್ಧಿ ಕೊಟ್ರೆ ನಮ್ಗೆ ತೊಂದ್ರೆ ಹೆಂಗಿದ್ರು ನಮ್ ಶಿವಗೆ ಗೌರಿನ ತಂದ್ಕೋಬೇಕು ಅಂತ ತೀರ್ಮಾನ ಆಗೈತೆ ನೀವು ಅದ್ರ ಬಗ್ಗೆ ಗಮನ ಕೊಡಿ ಶಿವ ಅಪ್ಪಾಜಿ
ಗೌರಿ ಮೇಲೆ ಹೆಂಗಿದ್ರು ನಿಂಗೆ ಮನಸ್ಸೈತೆ, ಅವಳಿಗೂ ನಿನ್ ಕಂಡ್ರೆ ಪ್ರೀತಿ. ಆದ್ರೂ ಒಂದು ಮಾತು ನೀನು ಕೇಳಿದೇನೆ ತೀರ್ಮಾನ ತಗೊಂಬಿಟ್ಟೆ, ಈ ಮದುವೆಗೆ ನೀನು ಒಪ್ಪಿಗೆ ಆಯ್ತಾ? ನೀವೇನೇ ತೀರ್ಮಾನ ತಗೊಂಡ್ರು ನನಗೆ ಒಪ್ಪಿಗೆನೆ ಅಪ್ಪಾಜಿ. ಗೌರಿ ಬಾರವ ಇಲ್ಲಿ, ನಿನ್ನ ಅಭಿಪ್ರಾಯ ಏನವ? ಏ ಅವಳಿಗೂ ಒಪ್ಪಿಗೆನೆ, ನೀವ್ ಹಿಂಗ್ ಕೇಳಿದ್ರೆ ಆ ಮಗ ಏನ್ ಹೇಳಿದೆ? ಆಯ್ತು, ಐನೋರ್ ಹತ್ರ ಮಾತಾಡಿ ಆದಷ್ಟು ಬೇಗ ಲಗ್ನ ಇಡಿಸ್ತೀನಿ. ಸರಿ ಬನ್ನಿ ಊಟ ಮಾಡವ. ಹಾ ನಡ್ರಿ. ಅಪ್ಪಾಜಿ ಏನ್ಲ ನೀನ್ ವಿಷಯ ಮಾಡ್ತೇ ಬಿಟ್ಟಿದ್ದೆ, ಪದ್ಯ ಅಪ್ಪನ ಹತ್ರ ಮಾತಾಡ್ತೇನೆ. ಹಾ ಬನ್ನಿ ಊಟ ಮಾಡುವ. ಉಣ್ಣಕ್ಕೆ ಅಂದ್ರೆ ಹೋಗ್ಬಿಡ್ತಾಳೆ, ನಿಮ್ಮ ಅಪ್ಪನ ಹತ್ರ ಹೆಂಗಿದ್ರು ಮಾತಾಡ್ತಾರಂತೆ. ಒಂದ್ ಮೊಟ್ಟ ಕೊಡೆ ನೀ ಒಂದ್ಕೆನೆ ಕೊಡ್ಬಾರ್ದು ಅಪ್ಶಕುನ, ಈಕೆನೆ ಕೊಡೆ. ರಾತ್ರಿಗೆ 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 ಕಾಗುಂಟ ಅಪ್ಸು ಕಾಗುಂಟನ್ನ ಕಾಕಿ ಕಿ ಕೊಕ್ಕೋ ಕೆ ಕೈ ಕೊಕ್ಕೋ ಕಂಗ್ ಕಂಬ ಲೇ 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 ಬಂದ್ಬಿಡ್ತು ಬಂದ್ಬಿಡ್ತು.